हेलो फ्रेंड्स, वेलकम टू प्रेमा रेसिपीज। इवत्तिन स्पेशल कॉलीफ्लवर करी। नोडी ई करी स्पाइसी आगिरुत्ते, हागे कॉलीफ्लवर ओंदिद्रे साकु ई रीति रुचि रुचियादंत ग्रेवीन नावु माड्कोळ्ळबहुदु। इदे रीति नीवु माड्बेकल्वा? हागिद्रे वीडियोन एल्लू स्किप माड्दे पूर्तियागि नोडी। चानल न सब्स्क्राइब माड्लिल्ल अंद्रे सब्स्क्राइब माड्कोळ्ळि। स्टोव मेले ओंदु ग्लास नीरन्न बिसि माड्कोळ्तिदिनि। ಇದರಲ್ಲಿ ಕಾಲಿಫ್ಲವರ್ ಮೀಡಿಯಂ ಸೈಜ್ದ ತೊಗೊಂಡಿದ್ದೀನಿ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀರಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ತೀನಿ. ನಂತರ ಒಂದು ಚಿಟಿಕೆಯಷ್ಟು ಅರಿಶಿನನು ಹಾಕ್ಕೊಳ್ತೀನಿ. ಉಪ್ಪು ಅರಿಶಿನ ಹಾಕಿ ನಾವು ಬಿಸಿ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಾಲಿಫ್ಲವರ್ ಇಲ್ಲಿ ಇರುವಂಥ ಹುಳ ಕಡ್ಡಿ ಕಸ ಎಲ್ಲ ನೀಟಾಗಿ ಕ್ಲೀನ್ ಆಗೋಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬೇಯಿಸ್ತಾ ಇಲ್ಲ, ಬರೀ ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಅಷ್ಟೇ. ಈಗ ನಾನು ಪ್ಲೇಟನ್ನು ಮುಚ್ಚಿಟ್ಟು 10 ನಿಮಿಷ ಈ ಬಿಸಿನೀರಲ್ಲೇ ಹಾಗೆ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ಟೌ ಮೇಲೆ ಪ್ಯಾನ್ ಇಟ್ಟಿದ್ದೀನಿ. 1 ಇಂಚಷ್ಟು ಚಕ್ಕೆ, 5 ಲವಂಗ, ನಂತರ 1/4 ಟೀಸ್ಪೂನಷ್ಟು ಮೆಣಸು, ಹಾಗೆಯೇ 1/4 ಟೀಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತೀನಿ. ಅದಾದ ನಂತರ 1/2 ಟೇಬಲ್ಸ್ಪೂನಷ್ಟು ಧನಿಯ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಕರಿಗೆ ನಮಗೆ ಧನಿಯ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ನಾವು ಚೆನ್ನಾಗಿ ಫ್ರೈ ಮಾಡಿ ಗ್ರೈಂಡ್ ಮಾಡಬೇಕು. ಹಸಿ ಏನಾದರೂ ಹಾಕ್ಬಿಟ್ಟು ನೀವು ಗ್ರೈಂಡ್ ಮಾಡಿ ಕರಿ ಮಾಡ್ಕೊಂಡ್ಬಿಟ್ರೆ ಅಂತೂ ಕರಿ ಪೂರ್ತಿಯಾಗಿ ಕಹಿ ಬಂದುಬಿಡುತ್ತೆ. ಅದರಿಂದ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋವರೆಗೂ ಫ್ರೈ ಮಾಡಿ ನಂತರ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ. ಓಕೆ ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಆಯಿತು, ಇದು ಈಗ ತಣ್ಣಗಾಗಲಿ, ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನಾನು ಮಿಕ್ಸಿ ಜಾರಲ್ಲೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತರ್ತರಿಯಾಗಿ ಗ್ರೈಂಡ್ ಮಾಡಿದ್ರೆ ಸಾಕು. ಹಾಗೆ ಅದರಲ್ಲೇ 1 ಇಂಚಷ್ಟು ಶುಂಠಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ನಂತರ ಚಿಕ್ಕದಾದರೆ 4 ಟೊಮೊಟೊ, ದೊಡ್ಡದಾದರೆ 3 ಟೊಮೊಟೊ ಹಾಕ್ಕೊಳ್ಳಿ. ಇದರಲ್ಲಿ ನೀರೇನು ಸೇರಿಸೋದು ಬೇಡ, ಈ ಟೊಮೊಟೊಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಅದಾದ ನಂತರ ಸ್ಟೌ ಮೇಲೆ ಪ್ಯಾನ್ ಸಹ ಇಟ್ಟಿದ್ದೀನಿ. ಈ ಪ್ಯಾನಲ್ಲಿ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ನೀವು ಬೆಣ್ಣೆ ಹಾಕಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ 1 ಕಡ್ಡಿಯಷ್ಟು ಕರಿಬೇವು. ಅದಾದ ನಂತರ 2 ಹಸಿಮೆಣಸಿನ್ಕಾಯಿ ಸೆಂಟ್ರ್ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಈ ಈರುಳ್ಳಿ ನಮಗೆ ಪೂರ್ತಿಯಾಗಿ ಮೆತ್ತಗಾಗಬೇಕು. ಆ ರೀತಿ ಕೈ ಬಿಡದಿರ ಮಿಕ್ಸ್ ಮಾಡಿ ಬಾಡಿಸ್ಕೊಳ್ಳೋಣ. ಈ ರೀತಿ ಫ್ರೈ ಆಗಿದ್ದೇನೆ, ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನುಣ್ಣು ರುಬ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಈಗ ಈ ಮಸಾಲೆಯಲ್ಲಿ ನಮಗೆ ಎಣ್ಣೆ ಬಿಟ್ಕೊಳ್ಬೇಕು, ಹಾಗೆಯೇ ಕರಿ ಸಹ ತುಂಬ ಗಟ್ಟಿ ಆಗಬೇಕು ಅಲ್ಲಿಯವರೆಗೂ ಫ್ರೈ ಮಾಡಿ. ನಂತರ ಇದರಲ್ಲೇ 2 ಟೀಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ನೀವು ನಾರ್ಮಲ್ ಚಿಲ್ಲಿ ಪೌಡರ್ ಆದರೆ 1 ಟೀಸ್ಪೂನ್ ಹಾಕ್ಕೊಂಡ್ರೂ ಸಾಕು. ಹಾಗೆಯೇ 1 ಚಿಟಿಕೆಯಷ್ಟು ಅರಿಶಿನನು ಹಾಕ್ಕೊಳ್ತೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ಧನಿಯ ಹಾಕಿದ್ದೀವಲ್ವ, ಅದರಿಂದ ಧನಿಯ ಪೌಡರ್ ಏನು ಸೇರಿಸೋದು ಬೇಕಾಗೋದಿಲ್ಲ. ಇಷ್ಟು ಖಾರದ ಪುಡಿ ಮಾತ್ರ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಓಕೆ ನೋಡಿ, ಇದು ಪೂರ್ತಿ ಗಟ್ಟಿ ಆಗಬೇಕು. ಈ ರೀತಿ ಗಟ್ಟಿ ಆಯ್ತಲ್ವ, ಈಗ ಕಾಲಿಫ್ಲವರ್ ನಾವು ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿದೆ ಅಲ್ವಾ. ಈ ರೀತಿ ಕ್ಲೀನ್ ಮಾಡಿ ನೀವು ಯಾವುದೇ ಕರಿಗಾಗಲಿ ಮಾಡ್ಕೊಳ್ಳಿ. ಈಗ ಈ ಗಟ್ಟಿ ಮಸಾಲೆನಲ್ಲೇ ನಾವು ಫ್ರೈ ಮಾಡಬೇಕು. ಅಂದರೆ ನೀರು ಸೇರಿಸೋಕ್ಕೂ ಮೊದಲೇ ಮಿಕ್ಸ್ ಮಾಡಿಬಿಟ್ಟು ನಂತರ ನೀರನ್ನು ಸೇರಿಸ್ಕೊಳ್ಳಿ. ಉಪ್ಪು ಕರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಕಾಲಿಫ್ಲವರ್ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಈ ಕರಿ ಗಟ್ಟಿ ಇದ್ರೇ ಚೆನ್ನಾಗಿರೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಈ ಕಾಲಿಫ್ಲವರ್ ಗ್ರೇವಿ ನೀವು ಯಾವಾಗ್ಲೂ ಕುಕ್ಕರಲ್ಲಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನಾವು ಪ್ಯಾನಲ್ಲಿ ಮಾಡ್ಕೊಂಡ್ರೇ ತುಂಬ ರುಚಿಯಾಗಿ ಬರೋದು. ಕುಕ್ಕರಲ್ಲಿ ಮಾಡಿಬಿಟ್ರೆ ತುಂಬ ಮೆತ್ತಗಾಗೋಗುತ್ತೆ, ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಕಾಲಿಫ್ಲವರು ಅಷ್ಟೇ, ತುಂಬ ನುಣ್ಣಗೆ ಮಾಡಿಕೊಂಡ್ರೂ ಚೆನ್ನಾಗಿರೋದಿಲ್ಲ. 1/4 ಭಾಗದಷ್ಟು ಬೆಂದರೆ ಸಾಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 3 ನಿಮಿಷ ಬೇಯಿಸ್ಕೊಳ್ತೀನಿ. ಆಗಾಗ ಸೆಂಟ್ರಲ್ಲಿ ಓಪನ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿ 1/2 ಭಾಗದಷ್ಟು ಬೆಂದಿದೆ ಅಲ್ವಾ, ಹಾಗೆಯೇ ಗ್ರೇವಿ ಸಹ ಇನ್ನೇನು ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತೆ ನಾನು ಲಿಡ್ ಕ್ಲೋಸ್ ಮಾಡಿ ಇನ್ನೂ 1-2 ನಿಮಿಷ ಬೇಯಿಸ್ಕೊಳ್ತೀನಿ. ಅವನು ಅಷ್ಟೇ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ.
ವಾವ್ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿ ಹಾಗೆ ಎಷ್ಟು ಸ್ಪೈಸಿ ಆಗಿದೆ ಅಲ್ವಾ. ಕಾಲಿಫ್ಲವರ್ ಒಂದಿದ್ರೆ ಸಾಕು, ಈ ರೀತಿ ರುಚಿ ರುಚಿಯಾದಂಥ ಕರಿ ನಾವು ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕರೆಕ್ಟಾಗಿ ಬೆಂದಿದೆ ಅಂತ ನಾವು ಪ್ಯಾನಲ್ಲಿ ಮಾಡೋದಾದರೆ ಆಗಾಗ ಚೆಕ್ ಮಾಡಿ ನಾವು ಮಾಡ್ಕೊಳ್ಬೋದು. ಅದೇ ಕುಕ್ಕರಲ್ಲಿ ಹಾಕ್ಬಿಟ್ರೆ ತುಂಬ ನುಣ್ಣಗಾಗೋಗುತ್ತೆ. ಒಂದು ಟೀ ಸ್ಪೂನಷ್ಟು ಗರಂ ಮಸಾಲನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ. ಆ ಬಿಸಿನಲ್ಲೇ ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ. ಈ ಕರಿನ ನೀವು ಪರೋಟ, ಚಪಾತಿ, ಪೂರಿ ಅಥವಾ ಜೀರಾ ರೈಸು, ಫ್ರೈಡ್ ರೈಸು ಈ ರೀತಿ ಎಲ್ಲಾದರೂ ಸೈಡ್ ಡಿಶ್ಶಾಗೂ ನೀವು ಯೂಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಾಗುತ್ತೆ. ಕಾಲಿಫ್ಲವರ್ ಅಂದರೆ ಸಾಮಾನ್ಯ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಸ್ಟೌವನ್ನು ಆಫ್ ಮಾಡ್ಕೊಳ್ತೀನಿ. ಇದು ತಣ್ಣಗಾದ ನಂತರ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತೀರಾ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇಷ್ಟ ಆಯಿತಾ? ಹಾಗಿದ್ರೆ ಇವತ್ತೇ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.